ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಎಂ ಬ್ಯೂ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇದು ನಿಮ್ಮ ಅಕಾಡೆಮಿ ಇವತ್ತಿನ ದಿವಸ ನಾವು ದೆಹಲಿ ಸುಲ್ತಾನರ್ ಬಗ್ಗೆ ನೋಡೋಣ ಅದೇ ರೀತಿ ಹಿಂದಿನ ವೀಡಿಯೋಗಳಲ್ಲಿ ಕೂಡ ದೆಹಲಿ ಸುಲ್ತಾನ್ ಬಗ್ಗೆ ನೋಡಿದ ಸ್ನೇಹಿತರೆ ಆ ವಿಡಿಯೋಗಳ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನೀಡಲಾಗಿದೆ ಅವುಗಳನ್ನು ನೋಡಿಕೊಂಡು ಬಂದು ಅದೇ ರೀತಿ ಈ ವಿಡಿಯೋನ ನೋಡಿ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ಅದೇ ರೀತಿ ಪ್ರತಿಯೊಂದು ವಿಡಿಯೋದಲ್ಲಿ ನಾವು ನಿಮಗಾಗಿ ಒಂದು ಪ್ರಶ್ನೆಯನ್ನು ಕಮೆಂಟ್ ಮೂಲಕ ಉತ್ತರಿಸಲು ಇಟ್ಟಿರ್ತೀವಿ ಸ್ನೇಹಿತರೆ ಅದೇ ರೀತಿ ಹಿಂದಿನ ವೀಡಿಯೋದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಪ್ರಶ್ನೆ ಯಾವುದಂದರೆ ಸ್ನೇಹಿತರೆ ಯಾವ ಸುಲ್ತಾನ ದೆಹಲಿ ಸುಲ್ತಾನರಲ್ಲಿ ಆಗಿದ್ದಂಥ ಪ್ರಶ್ನೆ ಕೇಳಲಾಗಿತ್ತು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೊತ್ಬುದ್ದೀನ್ ಮುಬಾರಕ್ ಶಾ ಖಿಲ್ಜಿ ಎಂಬ ದೆಹಲಿ ಸುಲ್ತಾನ ದ್ವಿಲಿಂಗಿಯಾಗಿರ್ತಾನೆ ಸ್ನೇಹಿತರೆ ಈತ ಬೆಲೆ ನಿಗದಿಗಳನ್ನು ರದ್ದು ಮಾಡ್ತಾನೆ ಅದೇ ರೀತಿ ತನ್ನನ್ನು ತಾನೇ ಕಲೀಪ ಎಂದ ಘೋಷಣೆ ಮಾಡ್ತಾನೆ ಘೋಷಣೆ ಮಾಡ್ಕೋತಾನೆ ಸ್ನೇಹಿತರೆ ಅದೇ ರೀತಿ ಈತನಿಗೆ ಅಲ್ಲು ವಸಿಕ್ ಬಿಲ್ಲ ಎಂಬ ಬಿರುದು ಕೂಡ ಇರುತ್ತೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಹಾಗಾದರೆ ಇವತ್ತಿನ ಸಂಚಿಕೆ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಇವತ್ತು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಿರ್ತಾವೆ ಯಾರೂ ಕೂಡ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡ್ತಾ ಹೋಗಿ ಸ್ನೇಹಿತರೆ ಅದೇ ರೀತಿ ನಮ್ಮ ಚಾನಲ್ ಮತ್ತು ನಮ್ಮ ಪ್ರಶ್ನೆಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗಾದರೆ ಇವತ್ತಿನ ವೀಡಿಯೋನ ನೋಡ್ತಾ ಹೋಗೋಣ ಇವತ್ತಿನ ಮೊದಲ ಪ್ರಶ್ನೆ ಈ ರೀತಿ ಇದೆ ಅಲ್ಲಾವುದ್ದೀನ್ ಖಿಲ್ಜಿಯ ಮೂಲ ಹೆಸರು ಏನು ಅಂತ ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಆಪ್ಷನ್ ಎ ಶಹಾಬುದ್ದೀನ್ ಮೌದ್ ಆಪ್ಷನ್ ಬಿ ಅಲ್ಮಸ್ ಬೇಗ್ ಆಪ್ಷನ್ ಸಿ ಅಲಿ ಗುರ್ಷಫ್ ಆಪ್ಷನ್ ಡಿ ಅಹಮದ್ ಚಾಪ್ ಅಂತ ಆಯ್ಕೆಗಳು ನೀಡಲಾಗಿದೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಈ ಪ್ರಶ್ನೆ ಸರಿಯಾದ ನಂತರ ಆಪ್ಷನ್ ಸಿ ಅಲ್ಲಾವುದ್ದೀನ್ ಖಿಲ್ಜಿಯ ಮೊದಲ ಹೆಸರು ಅಲಿ ಗುರ್ಷಪ್ಸ್ ಅಂತ ಕರೀತಾರ ಸ್ನೇಹಿತರೆ ಮುಂದಿನ ಪ್ರಶ್ನೆ ವೈರುಧ್ಯಗಳ ಮಿಶ್ರಣ ರಾಜ ಎಂದು ಯಾರನ್ನು ಕರೀತಾರೆ ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಆಪ್ಷನ್ ಎ ಔರಂಗಜೇಬ್ ಆಪ್ಷನ್ ಬಿ ಮೊಹಮ್ಮದ್ ಬಿನ್ ತುಘ್ಲಕ್ ಆಪ್ಷನ್ ಸಿ ಬಲ್ಬನ್ ಆಪ್ಷನ್ ಡಿ ಅಕ್ಬರ್ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ ಯಾವ ಸುಲ್ತಾನನ್ನು ವೈರುಧ್ಯಗಳ ಮಿಶ್ರಣ ಅಂತ ಅಂತ ಪ್ರಶ್ನೆ ಕೇಳಲಾಗಿದೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಹಮ್ಮದ್ ಬಿನ್ ತುಘ್ಲಕ್ನನ್ನು ವೈರುಧ್ಯಗಳ ಮಿಶ್ರಣ ಅಂತ ಕರಿತಾರೆ ಸ್ನೇಹಿತರೆ ಅದೇ ರೀತಿ ದೆಹಲಿಯ ಜನರು ಮೊಹಮ್ಮದ್ ಬಿನ್ ತುಗ್ಲಕ್ನನ್ನು ಅರಿಸ್ಟಾಟಲ್ ಬುದ್ಧಿವಂತ ಮೂರ್ಖ ಅಂತ ಕರೀತಾರೆ ಸ್ನೇಹಿತರೆ ಇನ್ನು ಎಡ್ವರ್ಡ್ ಥಾಮಸ್ ಅವರು ಈತನನ್ನು ಹಣಗಾರ್ ರಾಜ್ ಅಂತ ಕರೀತಾರೆ ಸ್ನೇಹಿತರೆ ಇನ್ನು ಮತ್ತು ಅದೇ ರೀತಿ ವಿ ಎ ಸ್ಮಿತ್ ಅವರು ಈತನನ್ನು ದೊರೆ ಅಂತ ಕರೀತಾರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ ಈತನ ಮೇಲೆ ಪ್ರಶ್ನೆಗಳು ಬರ್ತಾ ಇರ್ತವೆ ಅದೇ ರೀತಿ ಬದವನಿಯ ಹೇಳ್ತಾನ ಸ್ನೇಹಿತರೆ ಈ ಮೊಹಮ್ಮದ್ ಬಿನ್ ತುಗ್ಲಕ್ ಮರಣದ ನಂತರ ಸುಲ್ತಾನನು ಹೇಗೆ ಜನರಿಂದ ಮುಕ್ತನಾದನೋ ಅದೇ ರೀತಿ ಜನರು ಸುಲ್ತಾನಿಂದ ಮುಕ್ತರಾದರು ಅಂತ ಹೇಳ್ತಾನೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಮುಂದಿನ ಪ್ರಶ್ನೆ ನೋಡೋಣ ಹತ್ತೊಂಬತ್ತನೇ ಶತಮಾನದವರೆಗೆ ಭಾರತದಲ್ಲಿ ಪರಿಚಿತವಾಗಿದ್ದ ಅತಿ ದೊಡ್ಡ ಕಾಲುವೆಗಳ ಸಂಪರ್ಕ ಜಾಲವನ್ನು ನಿರ್ಮಿಸಿದ ಸುಲ್ತಾನ್ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಈ ರೀತಿ ಆಪ್ಷನ್ ಎ ಗಿಯಾಸುದ್ದೀನ್ ತುಗ್ಲಕ್ ಆಪ್ಷನ್ ಬಿ ಫಿರೋಜ್ ಶಾ ತುಗ್ಲಕ್ ಆಪ್ಷನ್ ಸಿ ಮೊಹಮ್ಮದ್ ಬಿನ್ ತುಗ್ಲಕ್ ಆಪ್ಷನ್ ಡಿ ಅಲ್ಲಾವುದ್ದೀನ್ ಖಿಲ್ಜಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ ಹತ್ತೊಂಬತ್ತನೇ ಶತಮಾನವರೆಗೆ ಭಾರತದಲ್ಲಿ ಪರಿಚಿತವಾಗಿದ್ದ ಅತಿ ದೊಡ್ಡ ಕಾಲುವೆಗಳ ಸಂಪರ್ಕ ಜಾಲ ಜಾಲವನ್ನು ನಿರ್ಮಿಸಿದ ಸುಲ್ತಾನ್ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ತುಂಬ ಎಕ್ಸಾಮ್ಗಳಲ್ಲಿ ರಿಪೀಟ್ ಆದ ಪ್ರಶ್ನೆ ಆಗಿದೆ ಸ್ನೇಹಿತರೆ ಇದು ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಿರೋಷಾ ತುಗ್ಲಕ್ ತುಂಬ ಇಂಪಾರ್ಟೆಂಟ್ ಈತನ ಮೇಲೆ ತುಂಬ ಪ್ರಶ್ನೆ ಬರ್ತಾ ಇರ್ತಾರೆ ಸ್ನೇಹಿತರೆ ಈತನನ್ನು ಧರ್ಮಾಂಧ ದೊರೆ ಅಂತ ಕರೀತಾರೆ ಅದೇ ರೀತಿ ಪರೋಪಕಾರಿ ಸುಲ್ತಾನ ಅಂತ ಕರೀತಾರೆ ಸ್ನೇಹಿತರೆ ದೆಹಲಿ ಸುಲ್ತಾನರ ಅಕ್ಬರ್ ಅಂತ ಕರೀತಾರೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಹತ್ತೊಂಬತ್ತನೇ ಶತಮಾನವರೆಗೆ ಭಾರತದಲ್ಲಿ ಪರಿಚಿತವಾಗಿದ್ದ ಅತಿ ದೊಡ್ಡ ಕಾಲುವೆಗಳ ಸಂಪರ್ಕ ಜನ ನಿರ್ಮಿಸಿದ ಸುಲ್ತಾನ ಅಂದರೆ ಪಿರೋಷಾ ತುಗ್ಲಕ್ ಅವರು ಮುಂದಿನ ಪ್ರಶ್ನೆ ಮಾರುಕಟ್ಟೆ ನಿಯಂತ್ರಣಗಳನ್ನು ಜಾರಿಗೆ ತಂದ ದೆಹಲಿಯ ಸುಲ್ತಾನ್ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಆಪ್ಷನ್ ಎ ಬಲ್ಬನ್ ಆಪ್ಷನ್ ಬಿ ಅಲ್ಲಾವುದ್ದೀನ್ ಖಿಲ್ಜಿ ಆಪ್ಷನ್ ಸಿ ಮೊಹಮ್ಮದ್ ಬಿನ್ ತುಘ್ಲಕ್ ಆಪ್ಷನ್ ಡಿ ಪಿರೋಷಾ ತುಘ್ಲಕ್ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ಲಾವುದ್ದೀನ್ ಅವರು ಮಾರುಕಟ್ಟೆ ನಿಯಂತ್ರಣ ಸುಧಾರಣೆಗಳನ್ನು ಜಾರಿ ತರ್ತಾರೆ ಸ್ನೇಹಿತರೆ ಅದೇ ರೀತಿ ಈ ಮಾರುಕಟ್ಟೆ ಸುಧಾರಣೆಗಳನ್ನು ದಿವಾಣಿ ರಿಯಾಸತ್ ಅಂತ ಕರೀತಾರೆ ಅದೇ ರೀತಿ ಇದರ ಉಸ್ತುವಾರಿಯನ್ನು ನೋಡಿಕೊಳ್ಳುವ ಅಧಿಕಾರಿಯನ್ನು ಶಹನಾಯಿ ಮಂಡಿ ಅಂತ ಕರೀತಾರೆ ಸ್ನೇಹಿತರೆ ಅದೇ ರೀತಿ ಇವರು ಅಲ್ಲಾವುದ್ದೀನ್ ಖಿಲ್ಜಿ ಅವರು ಜಬಿತಾ ಮತ್ತು ಬಿಸ್ವಾ ಎಂಬ ಭೂ ಕಂದಾಯಗಳನ್ನು ಪರಿಚಯ ಮಾಡ್ತಾರೆ ಸ್ನೇಹಿತರೆ ಮಧ್ಯಯುಗದಲ್ಲಿ ಭೂಮಾಪನ ಕಾರ್ಯ ಕೈಗೊಂಡ ರಾಜನೆಂದರೆ ಖಿಲ್ಜಿ ಖಿಲ್ಜಿಯವರು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಸೈನ್ಯ ನಿರ್ವಹಿಸಲು ಬೆಲೆ ಮತ್ತು ಮಾರುಕಟ್ಟೆ ನಿಯಂತ್ರಣ ಪದ್ಧತಿಯನ್ನು ಜಾರಿ ತಗೊಂಡು ಸ್ನೇಹಿತರೆ ಅದಕ್ಕಾಗಿ ಈತನನ್ನು ನೇ ಲೇನ್ಪುಲ್ ಎಂಬ ವ್ಯಕ್ತಿ ಸ್ನೇಹಿತರೆ ಅಲ್ಲಾಹುದ್ದೀನ್ ಖಿಲ್ಜಿ ಅವರನ್ನು ಶ್ರೇಷ್ಠ ರಾಜಕೀಯ ಅರ್ಥಶಾಸ್ತ್ರಜ್ಞ ಅಂತ ಕರೀತಾರೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ದೆಹಲಿಯ ಮೊಟ್ಟ ಮೊದಲ ಮಹಿಳಾ ಸಾಮ್ರಾಜ್ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಆಪ್ಷನ್ ಎ ರಜಿಯಾ ಸುಲ್ತಾನ್ ಆಪ್ಷನ್ ಬಿ ನೂರ್ ಜಹಾನ್ ಆಪ್ಷನ್ ಸಿ ಮುಮ್ತಾಜ್ ಮಹಲ್ ಆಪ್ಷನ್ ಡಿ ಹಮೀದ್ ಬಾನು ಬೇಗಮ್ ಅಂತ ಆಯ್ಕೆಗಳು ನೀಡಲಾಗಿದೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ದೆಹಲಿಯ ಮೊಟ್ಟ ಮೊದಲ ಮಹಿಳಾ ಸಾಮ್ರಾಜ್ಞೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ರಜಿಯಾ ಸುಲ್ತಾನ್ ರಜಿಯಾ ಸುಲ್ತಾನ್ ಯು ಇಲ್ ತಮ್ಶಿನ ಮಗಳಾಗಿರ್ತಾ ಸ್ನೇಹಿತರೆ ದೆಹಲಿಯನ್ನು ಏರಿದ ಮೊಟ್ಟ ಮೊದಲ ಮಹಿಳಾ ಸಾಮ್ರಾಜ್ಞೆಯಾಗಿದ್ದಾಳೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ ಇವರು ಒಟ್ಟು ಮೂರು ವರ್ಷ ಆರು ತಿಂಗಳು ಆರು ದಿನಗಳ ಕಾಲ ಆಳ್ವಿಕೆ ನಡೆಸ್ತಾಳೆ ದೆಹಲಿಯಲ್ಲಿ ಮುಂದಿನ ಪ್ರಶ್ನೆ ನೋಡೋಣ ದೆಹಲಿ ಸುಲ್ತಾನರ ಆಡಳಿತ ಅವಧಿಯಲ್ಲಿ ಜಕಾತಿ ಅಥವಾ ಜಕಾತ್ ಅರ್ಥ ಏನಾಗಿತ್ತು ಅಂತ ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಆಪ್ಷನ್ ಎ ಹಿಂದೂಗಳ ಮೇಲಿನ ತೆರಿಗೆ ಆಪ್ಷನ್ ಬಿ ಮುಸ್ಲಿಮರ ಮೇಲಿನ ತೆರಿಗೆ ಆಪ್ಷನ್ ಸಿ ನೀರಿನ ಮೇಲಿನ ತೆರಿಗೆ ಆಪ್ಷನ್ ಡಿ ಭೂಮಿಯ ಮೇಲಿನ ತೆರಿಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ ಜಕಾತಿ ಅಥವಾ ಜಕಾತ್ ಅಂತ ಕರೀತಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮುಸ್ಲಿಮರ ಮೇಲಿನ ತೆರಿಗೆ ಇರುತ್ತೆ ಸ್ನೇಹಿತರೆ ಜಕಾತ್ ಎನ್ನುವುದು ಮುಸ್ಲಿಮರ ಮೇಲಿನ ತೆರಿಗೆ ಇನ್ನು ಅದೇ ರೀತಿ ಹಿಂದೂಗಳ ಮೇಲಿನ ತಲೆಗಂದಾಯ ಅಥವಾ ಹಿಂದೂಗಳ ಮೇಲಿನ ತೆರಿಗೆಗೆ ಜಜಿಯಾ ಅಂತ ಕರೀತಾರೆ ಸ್ನೇಹಿತರೆ ನೀರಾವರಿ ಮೇಲಿನ ತೆರಿಗೆಗೆ ಪರ್ಬ್ ಅಂತ ಕರೀತಾರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿವೆ ಸ್ನೇಹಿತರೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋ ನೋಡ್ತಾ ಹೋಗಿ ಮುಂದಿನ ಪ್ರಶ್ನೆ ನೋಡೋಣ ಭಾರತೀಯ ಮುಸ್ಲಿಮರನ್ನು ಆಡಳಿತದಲ್ಲಿ ಸೇರಿಸಿಕೊಳ್ಳುವ ನೀತಿಯನ್ನು ಪ್ರಾರಂಭಿಸಿದ ದೆಹಲಿ ಸುಲ್ತಾನ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಆಪ್ಷನ್ ಎ ಪೆರೋಷ ಉಗುಲಕ್ ಆಪ್ಷನ್ ಬಿ ಅಲ್ಲಾವುದ್ದೀನ್ ಖಿಲ್ಜಿ ಆಪ್ಷನ್ ಸಿ ಇಲ್ತಮಶ್ ಆಪ್ಷನ್ ಡಿ ಬಲ್ಬಾನ್ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಭಾರತೀಯ ಮುಸ್ಲಿಮರನ್ನು ಸೈನ್ಯದಲ್ಲಿ ಸೇರಿಸಿಕೊಳ್ಳುವ ನೀತಿಯನ್ನು ಜಾರಿ ತೊಗೊಂಬಂದ ದೆಹಲಿ ಸುಲ್ತಾನ ಸುಲ್ತಾನ್ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಗಿಯಾಸುದ್ದೀನ್ ಬಲ್ವಾನ್ ಅವರು ಈ ನೀತಿಯನ್ನು ಜಾರಿ ತೊಂಬರ್ತಾರೆ ಅದೇ ರೀತಿಯನ್ನು ಸೈನ್ಯದಲ್ಲಿ ಭಾರತೀಯ ಮುಸ್ಲಿಮರನ್ನು ಸೇರಿಸಿಕೊಂಡ ದೊರೆ ಯಾರು ಅಂತ ಕೇಳಿದರೆ ಸ್ನೇಹಿತರೆ ಪಿರೋಷ್ ತುಗುಲಕ್ ಅವರು ಸೇರಿಸಿಕೋತಾರೆ ನೀತನ್ನು ಜಾರಿ ತೊಗೊಂಡವರು ಬಲ್ಬನ್ ಅವರು ಆದರೆ ಸೈನ್ಯದಲ್ಲಿ ಮುಸ್ಲಿಮರನ್ನು ಅಂದರೆ ಭಾರತೀಯ ಮುಸ್ಲಿಮರನ್ನು ಸೇರಿಸಿಕೊಂಡ ದೊರೆ ಯಾರಂದರೆ ಪಿರೋಷಾ ತುಗಲಕ್ ಅವರು ಸೇರಿಸ್ಕೋತಾರೆ ಮುಂದಿನ ಪ್ರಶ್ನೆ ನೋಡೋಣ ಅಶ್ವಗಳನ್ನು ವರ್ಗೀಕರಿಸುವ ತಾಗ್ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಆಪ್ಷನ್ ಎ ಪಿರೋಷಾ ತುಗಲಕ್ ಆಪ್ಷನ್ ಬಿ ಅಲ್ಲಾವುದ್ದೀನ್ ಖಿಲ್ಜಿ ಆಪ್ಷನ್ ಸಿ ಇಲ್ತಮಿಶ್ ಆಪ್ಷನ್ ಡಿ ಬಲ್ಬನ್ ಅಂತ ಆಯ್ಕೆಯನ್ನು ನೀಡಲಾಗಿದೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ತುಂಬ ಪರೀಕ್ಷೆಗಳಲ್ಲಿ ಬಂದಿರೋ ಪ್ರಶ್ನೆ ಆಗಿದೆ ಸ್ನೇಹಿತರೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಖಿಲ್ಜಿ ಖಿಲ್ಜಿಯವರು ದಾಗ್ ಮತ್ತು ಚಹರಾ ಅಥವಾ ಹುಲಿಯಾ ಎಂಬ ಪದ್ಧತಿಗಳನ್ನು ಜಾರಿ ತೊಂಬರ್ತಾರೆ ದಾಗ್ ಎಂದರೆ ಕುದುರೆಗೆ ಮುದ್ರೆ ಹಾಕುವುದು ಸ್ನೇಹಿತರೆ ಅದೇ ರೀತಿಯಲ್ಲಿ ಚಹರಾ ಅಥವಾ ಹುಲಿಯಾ ಅಂತ ಕರಿತೀವಿ ಈ ಹುಲಿಯಾ ಪದ್ಧತಿ ಅಂದರೆ ಸೈನಿಕರಿಗೆ ಗುರುತಿನ ಚೀಟಿ ನೀಡುವುದು ಮತ್ತು ಅವರು ಹಾಜರಾತಿಗಳನ್ನು ಕಡ್ಡಾಯವಾಗಿ ನೀಡುವುದನ್ನು ಅಂದರೆ ಬರೆದಿಟ್ಟುಕೊಳ್ಳುವುದನ್ನು ಚಹರಾ ಅಥವಾ ಹುಲಿಯಾ ಅಂತ ಕರಿತೀವಿ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿವೆ ಮುಂದಿನ ಪ್ರಶ್ನೆ ನೋಡೋಣ ರಜಿಯಾ ಸುಲ್ತಾನ್ ಯಾವ ರಾಜವಂಶಕ್ಕೆ ಸೇರಿದಳು ಅಂತ ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಆಪ್ಷನ್ ಎ ತುಘಲಕ್ ಆಪ್ಷನ್ ಬಿ ಗುಲಾಮಿ ಆಪ್ಷನ್ ಸಿ ಕಿಲ್ಜಿ ಆಪ್ಷನ್ ಡಿ ಲೂದಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಸಲ ತುಂಬ ಪರೀಕ್ಷೆಗಳಲ್ಲಿ ರಿಪೀಟ್ ಆದ ಪ್ರಶ್ನೆ ಸ್ನೇಹಿತರೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಗುಲಾಮಿ ಸಂತತಿಗೆ ಸೇರಿದ ರಜಾ ಸುಲ್ತಾನ್ ಈತಳು ಇಲ್ತ ಮಿಶ್ರ ಮಗಳಾಗಿರ್ತಾಳೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ತುಘಲಕ್ ನಾಮ ಕೃತಿಯ ಕರ್ತೃ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಆಪ್ಷನ್ ಎ ಅಬುಲ್ ಪಝಲ್ ಆಪ್ಷನ್ ಬಿ ಪೆರ್ದೌಶಿ ಆಪ್ಷನ್ ಸಿ ಅಮೀರ್ ಖುಸ್ರೋ ಆಪ್ಷನ್ ಡಿ ಸಲೀಂ ಮಲಿಕ್ ಅಂತ ಆಯ್ಕೆಗಳನ್ನ ನೀಡಲಾಗಿದೆ ನಾಮ ಎಂಬ ಕೃತಿಯನ್ನು ಬರೆದವರು ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಮೀರ್ ಖುಸ್ರೋ ಅಮಿರ್ ಅಮೀರ್ ಖುಸ್ರು ಅವರ ಕೊನೆಯ ಕೃತಿ ಯಾವುದಂದರೆ ಸ್ನೇಹಿತರೆ ಇದೇ ತುಘಲಕನಾಮ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಈತ ದೆಹಲಿಯ ಸುಮಾರು ಎಂಟು ಜನ ಸುಲ್ತಾನರ ಆಳ್ವಿಕೆಯಲ್ಲಿ ಇರ್ತಾರೆ ಸ್ನೇಹಿತರೆ ಅಮೀರ್ ಖುಸ್ರೋ ಅವರನ್ನು ಭಾರತ ಗಿಳಿ ಅಂತ ಕರಿತೀವಿ ಸ್ನೇಹಿತರೆ ಅದೇ ರೀತಿ ಉರ್ದು ಸಾಹಿತ್ಯದ ಪಿತಾಮಹ ಅಂತ ಕೂಡ ಕರಿತೀವಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಅದೇ ರೀತಿ ಇವರ ಇನ್ನೂ ಹಲವಾರು ಕೃತಿಗಳನ್ನು ಬರೀತಾರೆ ಅವುಗಳಲ್ಲಿ ಮುಖ್ಯವಾದ್ದು ಅಂದರೆ ಆಶಿಕಾ ಉಸ್ ಸದೇನ್ ಮಿಗ್ರಾ ಉಲ್ ಪುತೂಹ ತಾರೀಖಿ ಅಲ್ಲ ಎಂಬ ಕೃತಿಗಳನ್ನ ಬರೀತಾರೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇವರ ಮೇಲೆ ತುಂಬ ಪ್ರಶ್ನೆಗಳು ಬರ್ತಾವೆ ಸ್ನೇಹಿತರೆ ಅದೇ ರೀತಿ ಇವರು ನಮ್ಮ ಭಾರತಕ್ಕೆ ಶಿತಾರ್ ಮತ್ತು ತಬಲ ವಾದ್ಯಗಳನ್ನು ಪರಿಚಯ ಮಾಡ್ತಾರೆ ಭಾರತದ ಗಿಳಿ ಅಂದರು ಒಂದೇ ಸ್ನೇಹಿತರೆ ಇವರನ್ನು ತೋತಿ ಎ ಹಿಂದ್ ಅಂತ ಕರೀತಾರೆ ಸ್ನೇಹಿತರೆ ತೋತಿ ಇ ಹಿಂದ್ ಅಂದರೆ ಭಾರತ ಗಿಳಿ ಅಂತ ಅರ್ಥ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಮುಂದಿನ ಪ್ರಶ್ನೆ ನೋಡೋಣ ಚೌಗನ್ ಅಥವಾ ಪೋಲೋ ಆಡುತ್ತಿದ್ದ ಸಂದರ್ಭದಲ್ಲಿ ಹಸು ನೀಗಿದ ಸುಲ್ತಾನ್ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಚೌಗನ್ ಅಥವಾ ಪೋಲೋ ಆಡುತ್ತಿದ್ದಾಗ ಕುದುರೆ ಮೇಲಿಂದ ಬಿದ್ದು ಮರಣ ಹೊಂತಾರೆ ಸ್ನೇಹಿತರೆ ಇವರು ಆಯ್ಕೆಗಳು ಆಪ್ಷನ್ ಎ ಕುತುಬುದ್ದೀನ್ ಐಬಕ್ ಆಪ್ಷನ್ ಬಿ ಇಲ್ ಆಪ್ಷನ್ ಸಿ ನಾಶಿರುದ್ದೀನ್ ಮೊಹಮ್ಮದ್ ಆಪ್ಷನ್ ಡಿ ಬಲ್ಬನ್ ಅಂತ ಆಯ್ಕೆಗಳು ನೀಡಲಾಗಿದೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಚೌಗನ್ ಅಥವಾ ಪೋಲೋ ಆಡುತ್ತಿನಾಗ ಮರಣ ಹೊಂದಿದ ದೆಹಲಿ ಸುಲ್ತಾನ್ ಯಾರು ಅಂದರೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಕುತ್ಬುದ್ದೀನ್ ಐಬಕ್ ಅವರು ಕುದುರೆ ಮೇಲಿಂದ ಬಿದ್ದು ಮರಣ ಹೊಂತಾರೆ ಸ್ನೇಹಿತರೆ ಚೌಗನ್ ಆಡುವಾಗ ಅಥವಾ ಪೋಲೋ ಅಂತ ಕರಿತೀವಿ ಈ ಪೋಲೋ ಆಡುವಾಗ ಕುದುರೆ ಮೇಲಿಂದ ಬಿದ್ದು ಮರಣ ಹೊಂತಾರೆ ಅದೇ ರೀತಿ ಕುತಬುದ್ದೀನ್ ಐಬಕ್ ಅವರು ಮೊಹಮ್ಮದ್ ಗೋರಿಯ ಗುಲಾಮನಾಗಿರ್ತಾರೆ ಸ್ನೇಹಿತರೆ ಇವರಿಗೆ ಬಕ್ಷ್ ಎಂಬ ಬಿರುದು ಇರುತ್ತೆ ಅದೇ ರೀತಿ ಇನ್ನು ಇವರಿಗೆ ಶಿಪಾಹ ಸಾಲಾರ್ ಎಂಬ ಬಿರುದುಗಳು ಕೂಡ ಇರ್ತವೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇವರ ರಾಜಧಾನಿ ಯಾವುದಂದರೆ ಸ್ನೇಹಿತರೆ ಲಾಹೋರ್ ಆಗಿರುತ್ತೆ ಅದೇ ರೀತಿ ಇವರು ಭಾರತದ ಮೊದಲ ಮಸೀದಿಯಾದ ಕುವತ್ ಉಲ್ ಇಸ್ಲಾಂ ಎಂಬ ಮಸೀದಿಯನ್ನು ದೆಹಲಿಯಲ್ಲಿ ನಿರ್ಮಾಣ ಮಾಡ್ತಾರೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಸುಲ್ತಾನನು ನೀರಾವರಿ ಕಾರ್ಯಗಳನ್ನು ಪ್ರಾರಂಭಿಸಿದಂಥ ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಆಪ್ಷನ್ ಎ ಮೊಹಮ್ಮದ್ ಬಿನ್ ತುಗ್ಲಕ್ ಆಪ್ಷನ್ ಬಿ ಗಿಯಾಸುದ್ದೀನ್ ತುಘಲಕ್ ಆಪ್ಷನ್ ಸಿ ಗಿಯಾಸುದ್ದೀನ್ ಬಲ್ಬನ್ ಆಪ್ಷನ್ ಡಿ ಅಲ್ಲಾವುದ್ದೀನ್ ಖಿಲ್ಜಿಗಳು ಅಂತ ಆಯ್ಕೆಗಳನ್ನು ನೀಡಲಾಗಿದೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೆಳಗಿನ ಯಾವ ಸುಲ್ತಾನನು ನೀರಾವರಿ ಕಾಳ ಕಾರ್ಯಗಳನ್ನು ಪ್ರಾರಂಭಿಸಿದನು ಅಂತ ಪ್ರಶ್ನೆ ಕೇಳಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಿಯಾಸುದ್ದೀನ್ ತುಘಲಕ್ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಈ ಕೆಳಗಿನ ಯಾವ ಸುಲ್ತಾನನು ನೀರಾವರಿ ಕಾರ್ಯಗಳನ್ನು ಪ್ರಾರಂಭಿಸನು ಅಂದರೆ ಗಿಯಾಸುದ್ದೀನ್ ತುಘಲಕ್ ಅವರು ನೀರಾವರಿ ಕಾರ್ಯಗಳನ್ನು ಪ್ರಾರಂಭಿಸ್ತಾರೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ದೆಹಲಿ ಸುಲ್ತಾನ ರಾಜ್ಯ ಭಾರದಲ್ಲಿ ಕಾಯಂ ಸೈನ್ಯವನ್ನು ನೆಲೆಸಿದ ಪ್ರಥಮ ಸುಲ್ತಾನ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕಾಯಂ ಸೈನ್ಯವನ್ನು ನೆಲೆಸಿದ ದೆಹಲಿ ಸುಲ್ತಾನ ಆಯ್ಕೆಗಳು ಆಪ್ಷನ್ ಎ ಮೊಹಮ್ಮದ್ ಬಿನ್ ತುಗಲಕ್ ಆಪ್ಷನ್ ಬಿ ಇಲ್ತಮಿಶ್ ಆಪ್ಷನ್ ಸಿ ಗಿಯಾಸುದ್ದೀನ್ ಬಲ್ಬನ್ ಆಪ್ಷನ್ ಡಿ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಆಯ್ಕೆಗಳನ್ನು ನೀಡಲಾಗಿದೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ ಸ್ಟ್ಯಾಂಡಿಂಗ್ ಆರ್ಮಿ ಅಂತ ಕರಿತೀವಿ ಸ್ಥಾಯಿ ಸೈನ್ಯ ಅಂತಲೂ ಕೂಡ ಕರಿತೀವಿ ಸ್ನೇಹಿತರೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಲ್ಲಾವುದ್ದೀನ್ ಖಿಲ್ಜಿಯವರು ತಮ್ಮ ರಾಜ್ಯಭಾರದಲ್ಲಿ ಕಾಯಂ ಸೈನ್ಯ ಅಥವಾ ಸ್ಟ್ಯಾಂಡಿಂಗ್ ಆರ್ಮಿ ಅಥವಾ ಸ್ಥಾಯಿ ಸೈನ್ಯ ಅಂತ ಕರಿತೀವಿ ಇದನ್ನು ನೆಲೆಸಿದ ಪ್ರಥಮ ಸುಲ್ತಾನ ಆಗಿದ್ದಾರೆ ಅದೇ ರೀತಿ ಪೆರಿಸ್ತಾ ಅವರು ಹೆತಾರ ಸ್ನೇಹಿತರೆ ಇವರು ಸ್ಟ್ಯಾಂಡಿಂಗ್ ಆರ್ಮಿ ಬಗ್ಗೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ವಿಶ್ವ ಸವಾರರಿದ್ದರು ಅಂತ ಹೆತಾರೆ ಸ್ನೇಹಿತರೆ ಸೈನ್ಯದಲ್ಲಿ ನೇರ ನೇಮಕಾತಿಯನ್ನು ಆರಂಭ ಮಾಡ್ತಾರೆ ಅದನ್ನು ಅರಿಜೆ ಮಾಮ್ಲಿಕ್ ಅಂತ ಕರೀತಾರೆ ಸ್ನೇಹಿತರೆ ಅದೇ ರೀತಿ ಸೈನಿಕರಿಗೆ ಹಣದ ರೂಪದಲ್ಲಿ ಸಂಬಳ ನೀಡಲು ಆರಂಭಿಸ್ತಾರೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಮುಂದಿನ ಪ್ರಶ್ನೆ ನೋಡೋಣ ಸುಪ್ರಸಿದ್ಧ ಮಿನಾರ್ ಇರುವ ಸ್ಥಳ ಯಾವುದೊಂದು ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಆಪ್ಷನ್ ಎ ನವದೆಹಲಿ ಆಪ್ಷನ್ ಬಿ ಚೆನ್ನೈ ಆಪ್ಷನ್ ಸಿ ಹೈದರಾಬಾದ್ ಆಪ್ಷನ್ ಡಿ ಮುಂಬೈ ಅಂತ ಆಯ್ಕೆಗಳು ನೀಡಲಾಗಿದೆ ಚಾರ್ ಮಿನಾರ್ ಕಂಡುಬರುವ ಸ್ಥಳ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಾರ್ ಮಿನಾರ್ ಹೈದರಾಬಾದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಇಲ್ಲದಿರುವುದು ಅಂತ ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಆಪ್ಷನ್ ಇ ದಿ ಗೇಟ್ ವೇ ಆಫ್ ಇಂಡಿಯಾ ಮುಂಬೈ ಆಪ್ಷನ್ ಬಿ ಕುತುಬ್ ಮಿನಾರ್ ದೆಹಲಿ ಆಪ್ಷನ್ ಸಿ ಬುಲಂದ ದರ್ವಾಜಾ ಆಗ್ರಾ ಆಪ್ಷನ್ ಡಿ ಗೋಲ್ ಗುಂಬಜ್ ಬಿಜಾಪುರ್ ಅಂತ ಆಯ್ಕೆಗಳು ನೀಡಲಾಗಿದೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಈ ಕೆಳಗಿನವು ಯಾವುದೂ ಹೊಂದಾಣಿಕೆ ಇಲ್ಲ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಬುಲೊಂದ ದರ್ವಾಜ ಆಗ್ರಾದಲ್ಲಿ ಕಂಡುಬರುವುದಲ್ಲ ಸ್ನೇಹಿತರೆ ಇದು ಪತ್ತೆಪುರ್ ಶಿಕ್ರೆಯಲ್ಲಿ ಕಂಡುಬರುತ್ತೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬುಲಂದ ದರ್ವಾಜ ಕಂಡುಬರುವುದು ಪತ್ತೆಪುರ್ ಶಿಕ್ರೆಯಲ್ಲಿ ಮುಂದಿನ ಪ್ರಶ್ನೆ ಮೊಹಮ್ಮದ್ ಬಿನ್ ತುಗ್ಲಕ್ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ಇಲ್ಲಿಗೆ ಬದಲಾಯಿಸೋಣ ಅಂತ ಪ್ರಶ್ನೆ ಕೇಳಲಾಗಿದೆ ಮೊಹಮ್ಮದ್ ಬಿನ್ ತುಗ್ಲಕ್ ಅವರು ರಾಜಧಾನಿಯನ್ನು ದೆಹಲಿಯಿಂದ ಎಲ್ಲಿಗೆ ಹೊರಗಾನೆ ಮಾಡ್ತಾರೆ ಅಂತ ಆಯ್ಕೆಗಳು ಆಪ್ಷನ್ ಎ ಕಲ್ಕತ್ತಾ ಆಪ್ಷನ್ ಬಿ ಲಾಹೋರ್ ಆಪ್ಷನ್ ಸಿ ದೇವಗಿರಿ ಆಪ್ಷನ್ ಡಿ ಕನೌಜ್ ಅಂತ ಆಯ್ಕೆಗಳನ್ನು ನೀಡಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ದೇವಗಿರಿಗೆ ವರ್ಗಾವಣೆ ಮಾಡ್ತಾನೆ ಸ್ನೇಹಿತರೆ ಅದೇ ರೀತಿ ಮತ್ತು ಪುನಃ ದೇವಗಿರಿಯಿಂದ ದೆಹಲಿಗೆ ರಾಜಧಾನಿ ವರ್ಗಾವಣೆ ಮಾಡ್ತಾರೆ ಇವರು ಅಂದರೆ ಮೊಹಮ್ಮದ್ ಬಿನ್ ತುಗ್ಲಕ್ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ ಬಗ್ಗೆ ಕೆಲವೊಬ್ಬರು ಕೆಲವೊಂದು ಹೇಳಿಕೆಗಳು ನೀಡ್ತಾರೆ ಸ್ನೇಹಿತರೆ ಅದೇ ರೀತಿ ಜಿಯಾವುದ್ದೀನ್ ಬರಾಣಿ ಅವರು ಒಂದು ಮಾತಾಡ್ತಾರೆ ಸ್ನೇಹಿತರೆ ಇದರ ಬಗ್ಗೆ ದೆಹಲಿ ತನ್ನ ವೈಭವವನ್ನು ಎಷ್ಟರ ಮಟ್ಟಿಗೆ ಕಳೆದುಕೊಂಡಿತ್ತೆಂದರೆ ಅಲ್ಲಿ ಒಂದು ನರಬೆಳ್ಳೆಯಾಗಲಿ ನಾಯಿ ಇಲ್ಲವೇ ಬೆಕ್ಕಿನ ಮರಿಯಾಗಲಿ ಇರಲಿಲ್ಲ ಅವು ಇರಲು ಮೊಹಮ್ಮದ್ ಬಿನ್ ತುಗಲಕ್ ಅವರು ಬಿಡಲಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಆ ಮಟ್ಟಿಗೆ ದೆಹಲಿ ತನ್ನ ವೈಭವವನ್ನು ಕಳ್ಕೊಂಡಿದೆ ಅಂತ ಜಿಯಾವುದ್ದೀನ್ ಬರಾನಿ ಅವರು ಹೇಳ್ತಾರೆ ಇನ್ನು ಇಬ್ನ ಬತೂತ್ ಅವರು ಹೇಳ್ತಾರೆ ಸ್ನೇಹಿತರೆ ಈತ ಮೊರಕ್ಕ ದೇಶದ ಪ್ರವಾಸಿಗ ಈತ ಮೊಹಮ್ಮದ್ ಬಿನ್ ತುಗಲಕ್ಕನ ಕಾಲದಲ್ಲಿ ಸ್ನೇಹಿತರೆ ನ್ಯಾಯಾಧೀಶ ಆಗಿ ಕೆಲಸ ಮಾಡ್ತಿರ್ತಾರೆ ಇವರು ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ದೆಹಲಿ ಒಂದು ಮರಳು ಗಾಡಿನಂತಿತ್ತು ಅಲ್ಲಿ ನಾನು ಕಂಡ ಎರಡು ದೃಶ್ಯಗಳೆಂದರೆ ಒಬ್ಬ ಕುರುಡ ಮತ್ತೊಬ್ಬ ಕುಂಟ ಅವರನ್ನು ಸಹ ಬಲಂತ್ಕಾರದಿಂದ ದೆಹಲಿ ಅಂದರೆ ದೆಹಲಿಯಿಂದ ದೇವಗಿರಿಗೆ ಎಳೆದೋ ಎಲ್ಲ ಆಯಿತು ಅಂತ ಹೇಳ್ತಾನೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಮೊಹಮ್ಮದ್ ಬಿನ್ ತುಘ್ಲಕ್ಕನ ಮೇಲೆ ತುಂಬ ಪ್ರಶ್ನೆ ಬರ್ತೀವಿ ಸ್ನೇಹಿತರೆ ಇದಾದ ನಂತರ ಮೊಹಮ್ಮದ್ ಬಿನ್ ತುಘಲಕ್ಕ ಏನು ಮಾಡ್ತಾನೆ ಅಂದರೆ ಕೊನೆಗೆ ತನ್ನ ಅವಿವೇಕನ್ನು ಅರಿತಾನೆ ಸ್ನೇಹಿತರೆ ನಂದು ತಾವು ಮಾಡಿದ್ದು ತಪ್ಪು ಅಂತ ಹೇಳಿ ಸುಲ್ತಾನಾಗಿ ಪುನಃ ದೇವಗಿರಿಯಿಂದ ದೆಹಲಿಗೆ ಅಂದರೆ ಅಲ್ಲಿ ಉಳಿದ ಅಂದರೆ ಅಳಿದುಳಿದ ನಾಗರಿಕರೊಂದಿಗೆ ಹಿಂದೂರಿಗೆ ಬರ್ತಾನೆ ಸ್ನೇಹಿತರೆ ಮತ್ತು ದೆಹಲಿಯಿಂದ ದೇವಗಿರಿ ಹೋದವನು ಪುನಃ ದೇವಗಿರಿಯಿಂದ ದೆಹಲಿಗೆ ರಾಜಧಾನಿ ವರ್ಗಾವಣೆ ಮಾಡ್ತಾನೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಮುಂದಿನ ಪ್ರಶ್ನೆ ನೋಡೋಣ ಮಧ್ಯಯುಗದ ಭಾರತವನ್ನು ಆಳಿದ ಏಕೈಕ ಮಹಿಳೆ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ತುಂಬ ಸಲ ರಿಪೀಟ್ ಆದ ಪ್ರಶ್ನೆ ಕೂಡ ಆಗಿದೆ ಈ ಪ್ರಶ್ನೆ ಸರಿಯಾದ ಉತ್ತರ ಇಲ್ಲಿ ಆಯ್ಕೆಗಳನ್ನು ಈ ರೀತಿ ನೀಡಿದ್ದಾರೆ ನೂರ್ ಜಹಾನ್ ಸುಲ್ತಾನ್ ರಜಿಯಾ ಮುಮ್ತಾಜ್ ಮಹಲ್ ಆಪ್ಷನ್ ಡಿ ಗುಲ್ಬದನ್ ಬೇಗಮ್ ಅಂತ ಆಯ್ಕೆಗಳನ್ನು ನೀಡಲಾಗಿದೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ರಜಿಯಾ ಸುಲ್ತಾನ್ ಅವರು ಮಧ್ಯಯುಗನ ಭಾರತವನ್ನು ಆಳಿದ ಏಕೈಕ ಮಹಿಳೆಯಾಗಿದ್ದಾರೆ ಸ್ನೇಹಿತರೆ ಈ ತಾಯಿ ಈತಳು ಇಲ್ ತಮೀಷ್ನವರ ಮಗಳಾಗಿರ್ತಾಳೆ ಮುಂದಿನ ಪ್ರಶ್ನೆ ಕುತುಬ್ ಮಿನಾರನ್ನು ಪೂರ್ಣಗೊಳಿಸೋರು ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಆಪ್ಷನ್ ಎ ಇಲ್ತಮಿಶ್ ಆಪ್ಷನ್ ಬಿ ಸುಲ್ತಾನ್ ರಜಿಯಾ ಆಪ್ಷನ್ ಸಿ ಗಿಯಾಸುದ್ದೀನ್ ಬಲ್ಬನ್ ಆಪ್ಷನ್ ಡಿ ಕುತುಬುದ್ದೀನ್ ಐಬಕ್ ಅಂತ ಆಯ್ಕೆಗಳನ್ನು ನೀಡಲಾಗಿದೆ ಕುತುಬ್ ಮಿನಾರನನ್ನು ಪೂರ್ಣಗೊಳಿಸೋರು ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಇಲ್ತಮಿಶ್ ಕುತುಬ್ ಮಿನಾರನ್ನು ಪೂರ್ಣಗೊಳಿಸ್ತಾನೆ ಸ್ನೇಹಿತರೆ ಅದೇ ರೀತಿ ಕುತುಬ್ ಮಿನಾರನ್ನು ಕಟ್ಟಲು ಪ್ರಾರಂಭಿಸೋರು ಕುತುಬುದ್ದೀನ್ ಐಬಕ್ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಮುಂದಿನ ಪ್ರಶ್ನೆ ನೋಡೋಣ ದೆಹಲಿ ಸುಲ್ತಾನರುಗಳ ರಾಜವಂಶದ ಸರಿಯಾದ ಕ್ರಮ ಯಾವುದಂತ ಪ್ರಶ್ನೆ ಕೇಳಲಾಗಿದೆ ಕೆಳಗಿನವುಗಳಲ್ಲಿ ಯಾವುವು ಅಂದರೆ ಆಯ್ಕೆಗಳು ಏರಿತೀವಿ ಆಪ್ಷನ್ ಎ ತುಘಲಕ್ ಕಿಲ್ಜಿ ಗುಲಾಮಿ ಲೂದಿ ಆಪ್ಷನ್ ಬಿ ಗುಲಾಮಿ ಕಿಲ್ಜಿ ತುಘಲಕ್ ಲೂದಿ ಆಪ್ಷನ್ ಸಿ ಗುಲಾಮಿ ಲೂದಿ ಕಿಲ್ಜಿ ತುಘಲಕ್ ಆಪ್ಷನ್ ಡಿ ಗುಲಾಮಿ ತುಘಲಕ್ ಕಿಲ್ಜಿ ಲೂದಿ ಅಂತ ಆಯ್ಕೆಗಳನ್ನ ನೀಡಲಾಗಿದೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ದೆಹಲಿ ಸುಲ್ತಾನ ರಾಜವಂಶ ಸರಿಯಾದ ಕ್ರಮ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೊದಲು ಗುಲಾಮಿ ಸಂತತಿ ಬರುತ್ತೆ ಸ್ನೇಹಿತರೆ ಅದಾದ ನಂತರ ಕಿಲ್ಜಿ ಸಂತತಿ ಅದಾದ ನಂತರ ತುಘಲಕ್ ಸಂತತಿ ಇನ್ನು ತುಘಲಕ್ ಸಂತತಿ ಆದ ಕೂಡ ಸೈಯದ್ ಸಂತತಿ ಅವರು ಬರ್ತಾರೆ ಅದಾದ ನಂತರ ಕೊನೆಯಲ್ಲಿ ಲೂದಿ ಸಂತತಿ ಬರುತ್ತೆ ಇಲ್ಲಿ ಸೈಯದ್ ಸಂತತಿಯನ್ನು ಕೊಟ್ಟಿಲ್ಲ ಸ್ನೇಹಿತರೆ ಅದಕ್ಕೆ ಆಪ್ಷನ್ ಬಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ನೋಡೋಣ ಅಲ್ಲೈ ದರ್ವಾಜವನ್ನು ಕಟ್ಟಿಸಿದವರು ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಆಪ್ಷನ್ ಎ ಪೆರೋಷಾ ತುಘಲಕ್ ಆಪ್ಷನ್ ಬಿ ಅಲ್ಲಾವುದ್ದೀನ್ ಖಿಲ್ಜಿ ಆಪ್ಷನ್ ಸಿ ಮೊಹಮ್ಮದ್ ಬಿನ್ ತುಘಲಕ್ ಆಪ್ಷನ್ ಡಿ ಅಲ್ಲೈ ಅಲ್ಲಾವುದ್ದೀನ್ ಹುಸೈನ್ ಅಂತ ಆಯ್ಕೆಗಳು ನೀಡಲಾಗಿದೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ ಅಲ್ಲೈ ದರ್ವಾಜ ಈ ಪ್ರಶ್ನೆಗೆ ಸರಿಯಾದ ಥರ ಆಪ್ಷನ್ ಬಿ ಅಲ್ಲಾವುದ್ದೀನ್ ಖಿಲ್ಜಿಯವರು ಅಲ್ಲೈ ದರ್ವಾಜವನ್ನು ನಿರ್ಮಿಸ್ತಾರೆ ಸ್ನೇಹಿತರೆ ಇದು ದೆಹಲಿಯ ಮಿನಾರ್ ಆವರಣದಲ್ಲಿದೆ ಹದಿಮೂರು ನೂರ ಹನ್ನೊಂದರಲ್ಲಿ ಕೆಂಪು ಮರಳುಗಲ್ಲು ಬಳಸಿ ನಿರ್ಮಾಣ ಆಗುತ್ತೆ ಸ್ನೇಹಿತರೆ ಇದು ಭಾರತದಲ್ಲಿ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಿಸಿದ ಮೊದಲ ಕಟ್ಟಡ ಅಂದರೆ ಇದೆ ಅಲ್ಲೈ ದರ್ವಾಜ ಇದನ್ನು ಇಸ್ಲಾಮಿಕ್ ವಾಸ್ತುಶಿಲ್ಪದ ಅನರ್ಘ್ಯ ರತ್ನ ಅಂತ ಕರೀತಾರೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಅಲ್ಲೈ ದರ್ವಾಜನ್ನು ನಿರ್ಮಿಸಿದವರು ಅಲ್ಲಾ ಉದ್ದೀನ್ ಖಿಲ್ಜಿಯವರು ಮುಂದಿನ ಪ್ರಶ್ನೆ ಆಗ್ರಾ ನಗರದ ಸ್ಥಾಪಕರು ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಆಪ್ಷನ್ ಎ ಸಿಕಂದರ್ ಲೂದಿ ಆಪ್ಷನ್ ಬಿ ಅಕ್ಬರ್ ಆಪ್ಷನ್ ಸಿ ಬಾಬರ್ ಆಪ್ಷನ್ ಡಿ ಶಹಾಜನ್ ಅಂತ ನೀಡಲಾಗಿದೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಶಿಕಂದರ್ ಅವರು ಆಗ್ರಾ ನಗರವನ್ನು ನಿರ್ಮಿಸ್ತಾರೆ ಸ್ನೇಹಿತರೆ ಈ ಸಿಕಂದರ್ ಅವರ ಕಾವ್ಯನಾಮ ಗುಲ್ರುಕಿ ಅಂತ ಇತ್ತು ಸ್ನೇಹಿತರೆ ಇವರು ಗಜ್ಜೆ ಸಿಕಂದರ್ ಎಂಬ ಭೂಮಾಪನವನ್ನು ಆರಂಭಿಸುತ್ತಾರೆ ಇನ್ನು ಅದೇ ರೀತಿ ಸುಲ್ತಾನರಲ್ಲೇ ಲೆಕ್ಕ ಪರಿಶೋಧನೆ ಆರಂಭಿಸಿದ ಮೊದಲ ದೊರೆಯಾಗಿದ್ದಾರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ ಸ್ವತಃ ಕವಿ ಕೂಡ ಆಗಿರ್ತಾರೆ ಸಿಕಂದರ್ ಅವರು ಈ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸಿಕಂದರ್ ಲೂದಿಯವರು ಯಮುನಾ ನದಿಯ ದಂಡೆಯ ಮೇಲೆ ಹದಿನೈದುನೂರ ನಾಲ್ಕರಲ್ಲಿ ಆಗ್ರ ನಗರವನ್ನು ನಿರ್ಮಿಸ್ತಾರೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಆಪ್ಷನ್ ಎ ಅಮೀರ್ ಖುಸ್ರೋ ಪದ್ಮಾವತಿ ಆಪ್ಷನ್ ಬಿ ಚಾಂದ್ ಬರದಾಯಿ ಪೃಥ್ವಿರಾಜ್ ರಾಸೋ ಆಪ್ಷನ್ ಸಿ ಅಬ್ದುಲ್ ಫಜಲ್ ಐನ್ ಐಇ ಅಕ್ಬರಿ ಆಪ್ಷನ್ ಡಿ ಬಾಬರ್ ತುಜಕಿ ಬಾಬ್ರಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆ ಇಲ್ಲದಂತ ಕೇಳ್ತಾರೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಇ ಅಮೀರ್ ಕುಸ್ಮಾ ಕುಸ್ರೋ ಅವರು ಪದ್ಮಾವತಿ ಎಂಬ ಕೃತಿಯನ್ನು ಬರೆಯುವುದಿಲ್ಲ ಸ್ನೇಹಿತರೆ ಈ ಪದ್ಮಾವತಿ ಎಂಬ ಕೃತಿಯನ್ನು ಬರೆದವನು ಮಲಿಕ್ ಮೊಹಮ್ಮದ್ ಜೈಸಿ ಅವರು ಈ ಕೃತಿಯನ್ನು ಬರೀತಾರೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಮಲಿಕ್ ಮೊಹಮ್ಮದ್ ಜೈಸಿ ಅವರು ಬರೆದ ಪ್ರಸಿದ್ಧವಾದ ಕೃತಿ ಪದ್ಮಾವತಿ ಎಂಬ ಕೃತಿ ಬರೆದರ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ನೋಡಿ ಸ್ನೇಹಿತರೆ ಇವತ್ತಿನ ಪ್ರಶ್ನೆಗಳು ಮುಕ್ತವಾಗಿವೆ ಅದೇ ರೀತಿ ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಸ್ನೇಹಿತರೊಂದಿಗೆ ನಮ್ಮ ಚಾನಲ್ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ನಮ್ಮ ಪ್ರಶ್ನೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ಸ್ನೇಹಿತರೆ ಪ್ರತಿ ಯಾವುದೇ ವೀಡಿಯೋಗಳು ಮಿಸ್ ಆಗೋದಿಲ್ಲ ತುಂಬ ಪ್ರ ಇಂಪಾರ್ಟೆಂಟ್ ಪ್ರಶ್ನೆಗೆ ತರ್ತಾ ಇರ್ತೀವಿ ಸ್ನೇಹಿತರೆ ನಿಮಗೆ ನಮ್ಮ ಪ್ರಶ್ನೆಗೆ ಇಷ್ಟ ಆದರೆ ನಮ್ಮ ಕಮೆಂಟಲ್ಲಿ ನೀವು ಅಂತ ಕಮೆಂಟ್ ಮಾಡಿ ಮುಂಬರುವ ವಿಡಿಯೋಗಳಲ್ಲಿ ಇದೇ ರೀತಿ ಹೊಸ ಹೊಸ ಪ್ರಶ್ನೆ ನಿಮಗೆ ತರ್ತಾ ಇರ್ತೀವಿ ಎಲ್ಲರೂ ಚೆನ್ನಾಗಿ ಓದಿ ಎಲ್ಲರೂ ಒಳ್ಳೆದಾಗಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ